ಶಾರ್ಟ್ ಪೊಸಿಷನ್ಸ್ ಅಥವಾ ಒಂದು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗೆ ಒಂದು ಸಿಲ್ವರ್ ಕಡೆ ಬಂದ್ರೆ 58,000 ನಾವು ಬೈ ಕೊಟ್ಟಿದ್ವಿ, ಆಲ್ಮೋಸ್ಟ್ ಒಂದು 2-3 weeks ಇಂದ ಅದು ಬೈ ಮೇಲೆ ಕಂಟಿನ್ಯೂ ಆಗ್ತಾ ಹೋಗ್ತಿತ್ತು. ಸೊ ಆ ಆಂಗಲ್ ನಲ್ಲಿ ನೋಡಿದ್ರು ಕೂಡ ಈಗ ಒಂದು ಸಿಲ್ವರ್ ಒಂದು 61,900-62,000 ಲೆವೆಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಪಾರ್ಷಿಯಲ್ ಪ್ರಾಫಿಟ್ಸ್ ನಾವು ಇಲ್ಲಿ ಬುಕ್ ಮಾಡ್ಕೊಂಡು ಹೋಗೋಣ. ಓಕೆ, ಈಗ ದೀಪಾವಳಿಗೆ ಒಳ್ಳೆ ಏರಿಕೆ ಬುಲಿಯನ್ ಅಲ್ಲಿ ನಾವು ಏರಿಕೆಯನ್ನ ಕಾಣಬಹುದು ಅಂತ ಹೇಳ್ತಿದ್ವಿ, ಆ ತರ ನಾವು 31,800 ಬಂತೆ. ಈಗ ದೀಪಾವಳಿ ಮುಗಿತು, ಏನು ನೆಕ್ಸ್ಟ್ ಏನಾಗ್ಬೋದು? ಖಂಡಿತ ದೀಪಾವಳಿ ಮುಗಿದ್ರು ಕೂಡ ದೀಪಾವಳಿ ಒಂದ್ ಪಾರ್ಟ್ ಆಫ್ ದ ದಿವಾಲಿ ಇದಾಗ್ತದೆ. ನೆಕ್ಸ್ಟ್ ಏನಂದ್ರೆ ಗ್ಲೋಬಲ್ ಮಾರ್ಕೆಟ್ ಅನ್ಸರ್ಟಿನಿಟಿ ಸ್ವಲ್ಪ ಜಾಸ್ತಿ ಇದೆ, ಒಂದು ಅಂತ ಸ್ಟ್ರಾಂಗ್ ಮೊಮೆಂಟಮ್ಸ್ ನಡೀತಾ ಇಲ್ಲ, ಅದರಿಂದ ಏನಾಗುತ್ತೆ ಬುಲಿಯನ್ಸ್ ಇದರಿಂದ ಸ್ವಲ್ಪ ಸ್ಟ್ರಾಂಗ್ ಆಗುವ ಸಾಧ್ಯತೆ ಕಾಣುತ್ತೆ. ಅಂದ್ರೆ ಎಸ್ಪೆಷಲಿ ಬುಲಿಯನ್ಸ್ ಅಂದ್ರೆ ಆಲ್ ಕಮೋಡಿಟಿ ಮಾರ್ಕೆಟ್ ಇನ್ ಸ್ಕ್ರಿಪ್ಟ್ಸ್, ಅಂದ್ರೆ ಈಗ ಯಾವ್ದು ಮ್ಯಾಟರ್ ಆಗುತ್ತೆ, ಗೋಲ್ಡ್ ಸಿಲ್ವರ್ ಕ್ರೂಡ್. ಆ ರೀತಿ ನೋಡ್ರಿ, ಈಗ ಸಿಲ್ವರ್ ಕೂಡ ಒಂದು 60,000 ಲೆವೆಲ್ಸ್ ಬಂದಿರೋದ್ರಿಂದ ನೆಕ್ಸ್ಟ್ 65,000 ಲೆವೆಲ್ಸ್ ಬ್ರೇಕ್ ಆಗುತ್ತೆ ಅಂತ ಫಸ್ಟ್ ನಾವು ನೋಡಬೇಕಾಗುತ್ತೆ ರೆಸಿಸ್ಟೆನ್ಸ್. ಹಾಗೆ ಸಪೋರ್ಟ್ ಸ್ವಲ್ಪ ಏನಾದ್ರು ಗ್ಲೋಬಲ್ ಮಾರ್ಕೆಟ್ ರಿಕವರ್ ಆದ್ರೆ ಪ್ರೆಸೆಂಟ್ ಪೊಸಿಷನ್ ಇಂದ ಸಪೋರ್ಟ್ ಅನ್ನು ನೋಡಿದ್ರೆ 60,000 ಸ್ಟ್ರಾಂಗ್ ಸಪೋರ್ಟ್ ಆಗ್ತದೆ. ಈ 60,000 ಸಪೋರ್ಟ್ ಮತ್ತು 65,000 ರೆಸಿಸ್ಟೆನ್ಸ್ ನಮ್ಮ ಸಿಲ್ವರ್ ನ ಮೊದಲನೇ ರೇಂಜ್ ಆಗ್ತದೆ. ಹಾಗೆ ಒಂದು ಗೋಲ್ಡ್ ನ ರೇಂಜ್ ಬಂದ್ರೆ 31,300 ಮತ್ತು 31,800 ಒಂದು ರೇಂಜ್, ಆ ರೇಂಜ್ ಬ್ರೇಕ್ ಮಾಡಿದ್ಮೇಲೆ 32,500 ರೇಂಜ್ ನಾವು ಕಂಪೇರ್ ಮಾಡ್ತಾರೆ. ಈ ಹಂತದಲ್ಲಿ ನಾವು ಚಿನ್ನ ಖರೀದಿ ಮಾಡಬಹುದು, ಈ ಹಂತದಲ್ಲಿ ಚಿನ್ನ ಬೇಡ. ಯಾಕಂದ್ರೆ ಈಗ ಮಾರ್ಕೆಟ್ ಗಿಂತ ಒಂದು ಯಾರ್ಯಾರು ಒಂದು ಬ್ಯಾಂಕ್ ಇರ್ತಾರೆ, ಪ್ರೈವೇಟ್ ಬ್ಯಾಂಕ್ಸ್, ಅವರೆಲ್ಲರೂ ಒಂದು ಇನ್ವೆಸ್ಟರ್ ಫ್ರೆಂಡ್ಲಿ ಆಗಿ ಅಕ್ಯುಮುಲೇಟ್ ಮಾಡ್ಕೊಂಡ್ಲಿ ಅಂತಾನೆ ಚಿನ್ನದ ಪ್ರೆಸೆಂಟ್ ರೇಂಜ್ ರೇಟ್ಗಿಂತ 5% ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟಿರ್ತಾರೆ ಕಾಯಿನ್ಸ್, ಅದನ್ನ ತಗೊಂಡ್ಮೇಲೆ ಈಗ ತಿರ್ಗಾ ಈಗ ಮತ್ತೆ ಈಗ ಆಫ್ಟರ್ ದಿವಾಲಿ ಈಗ ಪ್ರೆಸೆಂಟ್ಲಿ ಬೈ ಮಾಡಬಾರ್ದು. ಬೈ ಮಾಡಬೇಕಾದ್ರೆ ತಿರ್ಗಾ ಒಳ್ಳೆ ಮೊಮೆಂಟಮ್ ಯಾವಾಗ ಬರುತ್ತೆ, ಮತ್ತೆ ಬ್ಯಾಕ್ ಟು ಟ್ರ್ಯಾಕ್, ನಮಗೆ 30,500 ನಮ್ಮ ಸಿಲ್ವರ್ 58,000-59,000 ಬಂದಾಗ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಯಾರು 58,000 ರೇಂಜ್ ಅಲ್ಲಿ ನಮ್ದನ್ನ ತಗೊಂಡಿದ್ರು, ಆಲ್ಮೋಸ್ಟ್ ಒಂದು 4,000 ಪಾಯಿಂಟ್ಸ್ ಪ್ರಾಫಿಟ್ ಆಗಿರ್ತದೆ, ಅವರು ಇಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ತಿರ್ಗಾ ಒಂದು 64,000-65,000 ಲೆವೆಲ್ಸ್ ಅಲ್ಲಿ ಪೂರ್ತ, ಅಥವಾ ಒಂದು ತಿರ್ಗಾ ಇಲ್ಲೇ ಸೇಫ್ ಟ್ರೇಡರ್ಸ್ ಇದ್ರೆ ಇಲ್ಲೇ ಕಂಪ್ಲೀಟ್ ಆಗಿ ಬುಕ್ ಮಾಡ್ಕೊಳ್ಳಿ, ಮತ್ತೆ ಒಂದು 59,000-60,000 ಲೆವೆಲ್ಸ್ ಅಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್ ಪ್ರಕಾರ ಬೈ ಮಾಡೋದು ಒಳ್ಳೇದು. ಓಕೆ, ಅಂದ್ರೆ ಬೇಸ್ ಮೆಟಲ್ ಕಾಣ್ತದೆ, ಬೇಸ್ ಮೆಟಲ್ ವಿಷಯದಲ್ಲಿ ಬೇಸ್ ಮೆಟಲ್ ಫಾಲೋಅಪ್ಸ್ ಅಷ್ಟು ನಾನು ಪರ್ಸನಲಿ ಮಾಡೋದಿಲ್ಲ, ಬಟ್ ಕಂಪಾರಿಸನ್ ನೋಡಿದ್ರೆ ಅದು ಒಂದು ಮೈಲ್ಡ್ ಮೂಮೆಂಟಮ್ ನಲ್ಲಿ ಹೈಯರ್ ರೇಂಜಸ್ ಅಲ್ಲಿ ಇದೆ, ನಿಕಲು ಕೂಡ ಬೈಗ್ ಹೋಗಿದೆ, ಕಾಪರ್ ಕೂಡ ಬೈಗ್ ಹೋಗಿದೆ. ಬಟ್ ಇಲ್ಲಿ ಒಂದು ನಾವ್ ಏನ್ ಕಂಪಾರಿಸನ್ ಮಾಡಬಹುದು ಅಂತಂದ್ರೆ ನಮ್ಮ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್. ಕ್ರೂಡ್ ಆಯಿಲ್ ನ ಒಂದು ಲಾಸ್ಟ್ ಟೈಮ್ ಮಾತಾಡ್ತಾ ಹೇಳಿದ್ವಿ, 900-600 ಒಂದು ಫ್ಲಿಪ್ ಫ್ಲಾಪ್ ಮೂಮೆಂಟ್ ತರನೇ ಒಂದು ಪಾಸಿಟಿವ್ ನಲ್ಲಿ ಹೋಗಿತ್ತು. ಲಾಸ್ಟ್ ವೀಕ್ ನಾವು ಮಾತಾಡುವಾಗ 4,600 ಅಲ್ಲಿತ್ತು ಕ್ರೂಡ್ ಆಯಿಲ್, 4,600 ಇದ್ದಾಗ ಕ್ಲಿಯರ್ ಕಟ್ ಆಗಿ ಬೈ ಮಾಡಿ ಟಾರ್ಗೆಟ್ ಆಫ್ 4,900 ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಆಲ್ ಎಲ್ಲಾ ಕಡೆ ಒಂದು ಪ್ರೆಡಿಕ್ಷನ್ಸ್ ಅಲ್ಲೂ ಒಂದು ಕ್ರೂಡ್ ಆಯಿಲ್ ನೆಗೆಟಿವ್ ಮೊಮೆಂಟಮ್ ಡಿಮ್ಯಾಂಡ್ ಇಸ್ ಲೆಸ್ ಅಂತಿದೆ, ಬಟ್ ಈಗಲೂ ಕೂಡ ಅದೇ ಕಂಟಿನ್ಯೂ ಆಗ್ತಿದೆ. ಬಟ್ ಕ್ರೂಡ್ ಆಯಿಲ್ ನ ಯಾರು ಆ ಕಾಲ್ ನ ಫಾಲೋ ಮಾಡಿ ಬೈ ಮಾಡಿರ್ತೀರ ಅವ್ರಿಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 200 ಪಾಯಿಂಟ್ ಅಥವಾ 100 ಪಾಯಿಂಟ್ ಪ್ರಾಫಿಟ್ ಆಗಿರುತ್ತೆ ಒಂದು ಆವರೇಜ್ ಮೊಮೆಂಟಮ್ ಅಲ್ಲಿ ತಗೊಂಡು 4,800 ಲೆವೆಲ್ಸ್ ಈಗ ಕ್ರೂಡ್ ಬಂದಿರೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಮೊಮೆಂಟಮ್ ಅಲ್ಲಿ ಕ್ರೂಡ್ ನೋಡಿದ್ರೆ ಫಂಡಮೆಂಟಲಿ ತಿರ್ಗಾ ಡಿಮ್ಯಾಂಡ್ ಸ್ವಲ್ಪ ವೀಕ್ನಿಂಗ್ ಇರೋದ್ರಿಂದ ಕಂಪ್ಲೀಟ್ ಕ್ರೂಡ್ ರೇಂಜ್ 4,600-4,900 ಒಳಗೆ ಕಂಟಿನ್ಯೂ ಆಗುವ ಸಾಧ್ಯತೆ ಕಾಣ್ತಿದೆ ಈಗ ನೆಕ್ಸ್ಟ್ ವೀಕ್ ತನಕ. ಈ ಬ್ರೇಕ್ಔಟ್ ಬಂದ್ರೆ 4,900 ಮೇಲೆ ಅಥವಾ 4,600 ಕೆಳಗೆ ಬ್ರೇಕ್ಔಟ್ ಬಂದ್ರೆ ಮಾತ್ರ ಕ್ರೂಡ್ ಅಲ್ಲಿ ಒಂದು ಅನ್ಸರ್ಟನ್ ಮೂವ್ಮೆಂಟ್ಸ್ ಆಗುವ ಸಾಧ್ಯತೆ. ಓಕೆ, ಈಗ ಒಂದು ಕರೆ ಇದೆ ಹರಿಹರದಿಂದ ಮಂಜುನಾಥ್ ಅವ್ರು ಕರೆ ಮಾಡಿದ್ರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ನಾನು ಒಂದೆರಡು ಸ್ಕ್ರಿಪ್ಟ್ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಹೇಳಿ ಹೇಳಿ ಮಂಜುನಾಥ್. ಒಂದು ತುಳುಪಿನ್ನು ಟೆಲಿಕಾಮು, ಇನ್ನೊಂದು ಗ್ಲಾಡಿಯಂ ಟೆಕ್ನೋ ಸರ್ವಿಸ್ ಬಗ್ಗೆ. ಗ್ಲಾಡಿಯೋ ಗ್ಲಾಡಿಯಂ ಟೆಕ್ನೋ ಸರ್ವಿಸ್ ಬಗ್ಗೆ. ನೀವು ಯಾವ ರೇಟ್ ಅಲ್ಲಿ ಗ್ಲಾಡಿಯೋ ಟೆಕ್ನೋ ಸರ್ವಿಸ್ ನ ಬೈ ಮಾಡಿದೀರಾ? ಸರ್, ನಾನು ಗ್ಲಾಡಿಯಂ ಟೆಕ್ನೋ ಒಂದು 47-50 ಬೈ ಮಾಡಿದ್ದೀನಿ. ಓಕೆ, ಅಂದ್ರೆ ನೀವು ಈಗ ಬೈ ಮಾಡಿದ್ರೆ ಗ್ಲಾಡಿಯೋ ಟೆಕ್ನೋ ಸರ್ವಿಸ್ ನ ನೀವು ಬೈ ಮಾಡೋದನ್ನ ಯಾವ ರೇಂಜ್ ಇಂದ ಬೈ ಮಾಡ್ತೀರಾ? ಯಾಕಂದ್ರೆ ಇಲ್ಲಿ ಗ್ಲಾಡಿಯೋ ಟೆಕ್ನೋ ಸರ್ವಿಸ್ ಬಗ್ಗೆ ನಂಗೆ ಕರೆಂಟ್ಲಿ ಮಾಹಿತಿ ಇಲ್ಲ, ಬಟ್ ನಿಮ್ಗೆ ಲುಪಿನ್ ಬಗ್ಗೆ, ಲುಪಿನ್ ಟೆಲಿಕಾಮ್ ಮತ್ತು ಟುಪಿನ್ ಟೆಲಿಕಾಮ್ ಟೆಲಿಕಾಮ್ ಯಾವ ರೇಂಜ್? ಓಕೆ, ಟುಲಿಪ್ ಟೆಲಿಕಾಮ್. ಟುಲಿಪ್ ಟೆಲಿಕಾಮ್ ನೀವು ಎಷ್ಟ್ರಲ್ಲಿ ಬೈ ಮಾಡಿದೀನಿ ಅಂತ ಹೇಳಿದ್ರಿ? 37-40 ನೀವು ಟುಲಿಪ್ ಟೆಲಿಕಾಮ್ ನ 37-40 ತನಕ ಬೈ ಮಾಡಿದ್ರ ಅಂತಂದ್ರೆ ಪ್ರೆಸೆಂಟ್ಲಿ ಟುಲಿಪ್ ಟೆಲಿಕಾಮ್ ನ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಒಂದು ಟೆಲಿಕಾಮ್ ಸೆಕ್ಟರ್ ನ ಒಂದು ಅನಾಲಿಸಿಸ್ ತಗೊಂಡ್ರೆ 2G ಆಪ್ಷನ್ ಬಂದಿದೆ. ಈಗ ಏನ್ ರಿಸಲ್ಟ್ ಬಂತು, ವೆರಿ ಪುವರ್ ರೆಸ್ಪಾನ್ಸ್ ಅಂತ ಗವರ್ಮೆಂಟ್ ಆಂಗಲ್ ನಾವು ನೋಡ್ತಾ ಇದೀವಿ. ವೆರಿ ಪುವರ್ ರೆಸ್ಪಾನ್ಸ್ ಬಂದಿರೋದ್ರಿಂದ ಪುವರ್ ಟು ಗವರ್ಮೆಂಟ್ ಪ್ರಾಫಿಟ್ ಟು ಪ್ರೈವೇಟ್ ಅಂತ ಹೇಳ್ತೀವಿ, ಆ ತರ ಪ್ರಾಫಿಟ್ ಆಗಿದೆ ಪ್ರೈವೇಟ್ ಸೆಕ್ಟರ್ ಗೆ. ಮತ್ತೆ ಯಾರ್ಯಾರು ಒಂದು ಕ್ಯಾನ್ಸಲೇಷನ್ ಮೂಮೆಂಟ್ ಅಲ್ಲಿ ಇತ್ತು, ಟಾಪ್ ಪ್ಲೇಯರ್ಸ್ ಇದ್ರು ಅವ್ರ ಹತ್ರನೇ ಆ ಬ್ಲಾಕ್ಸ್ ಎಲ್ಲ ಹೊಡ್ಕೊಂಡಿರೋ ಸಾಧ್ಯತೆಗಳು ನಾವ್ ಇಲ್ಲಿ ಕಾಣ್ತಿದ್ದೀವಿ. ಅದರಿಂದ ಈಗ
ಪ್ರೆಸೆಂಟ್ ಲೆವೆಲ್ ಅಲ್ಲಿ ಸ್ವಲ್ಪ ಏನು ಟೆಲಿಕಾಮ್ ಸೆಕ್ಟರ್ ಅಥವಾ ಹ್ಯಾಪನಿಂಗ್ ಆಗಿ ಅಥವಾ ಅಟ್ರಾಕ್ಟಿವ್ ಆಗಿ ಕಾಣ್ತಿರ್ಲಿಲ್ಲ, ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಅದು ಅಟ್ರಾಕ್ಟಿವ್ ಆಗಿ ಕಾಣ್ತಿರೋದು ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಅದರಿಂದ ಟೆಲಿಕಾಮ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಒಂದು ಸ್ಟ್ರಾಂಗ್ ಬೈ ಮೂಮೆಂಟ್ ಅಂತ ಈ ವೀಕ್ ಅಲ್ಲಿ ನಮಗೆ ಕಾಣ್ತದೆ. ಭಾರತಿ ಏರ್ಟೆಲ್ ಇರ್ಬೋದು, ಐಡಿಯಾ ಸೆಲ್ಯುಲರ್ ಇರ್ಬೋದು ಅಥವಾ ಟೆಲಿನೋರ್, ಎಲ್ಲಾ ಕಂಪನಿಗಳು ಒಂದು ಪ್ರಾಫಿಟಬಲ್ ರೇಂಜ್ ಬರುತ್ತೆ. ಯಾಕಂದ್ರೆ 2G ಆಪ್ಷನ್ ನಾವು ಏನ್ ಎಕ್ಸ್ಪೆಕ್ಟೆಡ್ 40,000 ರೇಂಜ್ ಮಾಡಬಹುದಿತ್ತು ಅರೌಂಡ್ 9,500 10,000 ಕ್ರೋಸ್ ಅಲ್ಲಿ ಮಾತ್ರ ಅದಾಗಿದೆ. ಈಗ ಪ್ರೆಸೆಂಟ್ಲಿ ಈ ಟೆಲಿಕಾಮ್ ಸೆಕ್ಟರ್ ನ ಈ ಕೇಸ್ ಇರುವಾಗ ನೀವು ಒಂದು ಟೆಲಿಕಾಮ್ ಸೆಕ್ಟರ್ ನ ಒಂದು ಸ್ಕ್ರಿಪ್ಟ್ ನ ಬೈ ಮಾಡಿರ್ತೀರಾ, ಅದು ಟ್ಯೂಲಿಪ್ ಟೆಲಿಕಾಮ್ ಆಗಿರ್ತದೆ, ನೀವು 37-40 ರೇಂಜ್ ಅಲ್ಲಿ ಬೈ ಮಾಡಿದ್ರೆ ಇನ್ವೆಸ್ಟರ್ ಆಂಗಲ್ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ಲಿ ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ 41.7 ಅಲ್ಲಿ ಇರುತ್ತೆ. 41.7 ಅಂದ್ರೆ ಆಲ್ಮೋಸ್ಟ್ ನೀವು ಬೈ ಮಾಡೋದಕ್ಕಿಂತ ಒಂದು 8-10% ಅಷ್ಟು ನಿಮಗೆ ಹೈಯರ್ ಮೊಮೆಂಟಮ್ ಅಲ್ಲಿ ನಿಮಗೆ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಮತ್ತು ಈ ಪ್ರೆಸೆಂಟ್ ಲೆವೆಲ್ ಅಲ್ಲಿ ಕೂಡ ಇದು ಟೆಲಿಕಾಮ್ ಸೆಕ್ಟರ್ ನ ಒಂದು ಫ್ಲೋ ನಲ್ಲಿ ಹೋಗುತ್ತೆ. ಒಂದು ಫ್ಲೋ ನಲ್ಲಿ ಹೋಗೋದ್ರಿಂದ ವಿಂಡ್ ಫ್ಲೋ ತರ ಸ್ವಲ್ಪ ಸ್ಟ್ರಾಂಗ್ ಬೈನಲ್ಲೇ ಕಾಣ್ತದೆ ಟುಲಿಪ್ ಟೆಲಿಕಾಮ್. ಆದ್ರೆ ನಾನು ನಿಮಗೆ ಪರ್ಸನಲ್ ಏನ್ ಸಜೆಸ್ಟ್ ಮಾಡ್ತೀನಿ, ಒಂದು ಈಗ ನೀವು ಬೈ ಮಾಡಿರೋದನ್ನ ಒಂದು 50% ಬುಕ್ ಮಾಡ್ಕೊಬಿಡಿ. ಇಲ್ಲಿ 50% ಬುಕ್ ಮಾಡ್ಕೊಂಡು ತಿರ್ಗಿ ಒಂದು ಹೈಯರ್ ರೇಂಜ್ 43 ರೇಂಜ್ ತನಕ ಒಂದು 2-3 months ಹೊರಗಿನ ಅಲ್ಲಿ ಪಾರ್ಷಿಯಲ್ ಪ್ರಾಫಿಟ್ ಅಥವಾ ಫುಲ್ ಬುಕ್ ಮಾಡಿ ತಿರ್ಗಿ ಲೋವರ್ ರೆವೆನ್ಸ್ ಅಲ್ಲಿ ಯಾವ್ದಾದ್ರು ಬೇರೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ. ಓಕೆ, ಈಗ ಮತ್ತೊಂದು ಕರೆ ಇದೆ ನಾಗಪಾಲ್ ಇಂದ, ರಾಜೇಶ್ ಅವರು ಕರೆ ಮಾಡಿದ್ರೆ. ನಮಸ್ಕಾರ ರಾಜೇಶ್ ಅವರೇ. ಸರ್ ನಮಸ್ತೆ, ನನ್ನ ಪ್ರಶ್ನೆ ಏನಂದ್ರೆ ಕೇಳಿ ಸರ್, ನಂದು ಒಂದು ಡಿಮ್ಯಾಟ್ ಅಕೌಂಟ್ ಇದೆ, ಒಂದು ಟ್ರೇಡಿಂಗ್ ಅಕೌಂಟ್ ಇದೆ. ಓಕೆ, ನಾನೀಗ ಸೆಕೆಂಡ್ ಟ್ರೇಡಿಂಗ್ ಅಕೌಂಟ್ ಈ ಡಿಮ್ಯಾಟ್ ಅಕೌಂಟ್ ಗೆ ಓಪನ್ ಮಾಡಬಹುದಾ ಅಥವಾ ಮಾಡಬಾರ್ದಾ? ಖಂಡಿತ ಮಾಡಬಹುದು ರಾಜೇಶ್ ಅವರ. ನೀವು ಹೇಗೆ ಒಂದು ಅಕೌಂಟ್ ಓಪನ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವ ರೀತಿನಲ್ಲೇ ಇದನ್ನು ನೀವು ಎಷ್ಟು ಬೇಕಾದ್ರೆ ಅಕೌಂಟ್ ಇಟ್ಕೋಬಹುದು. ಬಟ್ ನಾನು ನಿಮ್ಗೆ ಇಲ್ಲಿ ಏನ್ ಸಜೆಸ್ಟ್ ಮಾಡ್ತೀನಿ, ಈಗ ಬ್ಯಾಂಕ್ ಅಕೌಂಟ್ಸ್ ಯಾವ ರೀತಿ 100 ಅಕೌಂಟ್ ಓಪನ್ ಮಾಡ್ಕೋಬಹುದು, ಆದ್ರೆ 100 ಅಕೌಂಟ್ ನ ಮೇಂಟೈನ್ ಮಾಡೋದು, ಒಂದೊಂದು ಬ್ರಾಂಚ್ ಅಲ್ಲಿ ನೀವು ಡೆಪಾಸಿಟ್ಸ್ ನ ಇಡೋದು, ಅದಕ್ಕಿಂತ ಒಂದೇ ಅಕೌಂಟ್ ಅಲ್ಲಿ ಎಲ್ಲ ಮೇಂಟೈನ್ ಮಾಡಿದ್ರೆ, ಸ್ಕ್ರಿಪ್ಟ್ಸ್ ಇರ್ಬೋದು, ಯಾವ್ಯಾವ ಒಂದು ಲಿಂಕ್ ಮಾಡ್ತೀರಾ ಪಾಲಿಸೀಸ್, ಅದೆಲ್ಲ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುತ್ತೆ, ನಿಮ್ಗೆ ಒಂದು ಕ್ಲಕ್ ಮಾಡೋಕೆ ಈಸಿ ಆಗುತ್ತೆ. ಅದರಿಂದ ನೀವು ಒಂದ್ ಕಡೆ ಒಂದು ಹೋಲಿಸ್ಟಿಕ್ ಆಗಿ ರಿಲೀಜಿಯಸ್ ಆಗಿ ಒಂದೇ ಕಡೆ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ನೀವು ಟ್ರೇಡ್ ಮಾಡ್ತಾ ಮಾಡ್ತಾ ಒಂದು 3-6 months ಆದ್ಮೇಲೆ ನಿಮ್ಮ ಬ್ರೋಕರ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ತುಂಬಾ ದಿನದಿಂದ ನಿಮ್ಮ ಕ್ಲೈಂಟ್ ಇದ್ದೀನಿ, ನನಗೆ ಸ್ವಲ್ಪ ಬ್ರೋಕರೇಜ್ ನ ಕಮ್ಮಿ ಮಾಡ್ಕೊಡಿ ಅಂತ. ಈಗ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್ ಅಲ್ಲಿ ಬ್ರೋಕರ್ ಆರಾಮಾಗಿ ನಿಮ್ಗೊಂದು ಇಂಟ್ರಾಡೆ ಅಂತ ನೀವೇನು ಕೇಳಿರ್ತೀರಾ ಅದರಲ್ಲಿ ನಿಮ್ಗೆ 2 paisa ಒಂದ್ 1 paisa ಕೊಡ್ತಾರೆ, ಮತ್ತು ಡೆಲಿವರಿನಲ್ಲಿ 1 paisa 10 paisa 20 paisa ಕೊಡ್ತಾರೆ. ನಾವು ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಅಕಸ್ಮಾತ್ ನಿಮ್ಮ ಬ್ರೋಕರ್ ಏನಾದ್ರು ಒಂದು 3-4 years ಬಟ್ ತುಂಬಾ ಬ್ರೋಕರ್ ಚಾರ್ಜ್ ಮಾಡ್ತಿದ್ರು, 60-70 paisa ಚಾರ್ಜ್ ಮಾಡ್ತಿದ್ರು, ಈಗಲೂ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಚಾರ್ಜ್ ಮಾಡ್ತಿದ್ರೆ, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನೀವು ಒಂದು ನಿಮ್ಮ ಬ್ರೋಕರೇಜ್ ಆಲ್ಮೋಸ್ಟ್ ಸ್ಲ್ಯಾಶ್ ಮಾಡಬಹುದು, ಒಂದು 30% ಮಾಡಿಸೋದು 20 paisa 2 paisa ಕಮ್ಮಿ ಮಾಡಿಸ್ಕೊಂಡು ಒಳ್ಳೆ. ಓಕೆ, ಈಗ ಡಾಲರ್ ವಿರುದ್ಧ ಕರೆನ್ಸಿ ಮಾರ್ಕೆಟ್ ಬರೋದು, ಡಾಲರ್ ವಿರುದ್ಧ ಅಪಮೌಲ್ಯ, ರೂಪಾಯಿ ಅಪಮೌಲ್ಯ, ಎರಡು ತಿಂಗಳಲ್ಲೇ ಅತ್ಯಂತ ಕೆಳಕ್ಕೆ ಹೆಚ್ಚು ಅಪಮೌಲ್ಯ ಹೋದ್ರೆ ರೂಪಾಯಿ 55 ರೂಪಾಯಿ ಬಂದ್ಬಿಟ್ಟಿದೆ. ಇದಕ್ಕೆ ಐಐಟಿ ಡಾಟಾದಲ್ಲಿ ಆಗಿರುವಂತಹ ಕುಸಿತ ಮತ್ತೆ ರಫ್ತಿನಲ್ಲಿ ಆಗಿರುವಂತಹ ಕುಸಿತ ಕಾರಣ ಅಂತ ಹೇಳ್ತಾರೆ. ಈಗ ನಾವು 57 ರೂಪಾಯಿ ನೋಡಿದ್ವಿ, 51 ರೂಪಾಯಿ ನೋಡಿದ್ವಿ, ಈಗ ಮತ್ತೆ 55 ರೂಪಾಯಿ ಬಂದ್ರೆ ಏನ್ ಹೇಳ್ತೀರಿ ಕರೆನ್ಸಿ ಮಾರ್ಕೆಟ್? ಸ್ವಲ್ಪ ಹಿಸ್ಟ್ರಿ ತಗೊಂಡ್ರೆ ಕರೆನ್ಸಿ ಮಾರ್ಕೆಟ್ ನ ಹಿಸ್ಟ್ರಿ ತಗೊಂಡ್ರೆ 57 ಹೋಗಿತ್ತು, ಅವಾಗ ಎಲ್ಲ 60 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಮತ್ತೆ ಒಂದು ಟೈಮು ಹಾಗೆ ಇತ್ತು, ಯಾವ ಪಾಲಿಸೀಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಇರಲಿಲ್ಲ. ಬಟ್ ನಮ್ಮ ಒಂದು ಪ್ರೆಡಿಕ್ಷನ್ ಪ್ರಕಾರ 57-51 ತಂಗ ಫಾಲೋ ಅಪ್ ಕೊಟ್ಟಿದ್ವಿ. 51 ಹೋದಾಗ ಎವ್ರಿ ಒನ್ ಪ್ರೆಡಿಕ್ಟೆಡ್ 49 ಹೋಗುತ್ತೆ, ಬಟ್ ನಾವು ಕ್ಲಿಯರ್ ಕಟ್ ಆಗಿ 54 ರೇಂಜಸ್ ನೋಡಬಹುದು ಅಂತ ಹೇಳಿದ್ವಿ. ಲಾಸ್ಟ್ ವೀಕ್ ಮಾತಾಡುವಾಗ ಕೂಡ 55.1 ರೆಸಿಸ್ಟೆನ್ಸ್ ಆಗುತ್ತೆ ಮತ್ತು 53.5 ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಈಗ ಇವತ್ತಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ರುಪಿ ಆಗ್ಲೇ ಹೈಯರ್ ರೇಂಜಸ್ ಹೋಗಿದೆ, ಯೂಜ್ ಸ್ಪೆಕ್ಯುಲೇಷನ್ ಇಂದ ರುಪಿ ಮೇಲೆ ಹೋಗಿದೆ ಅಂತ ಹೇಳ್ತೀವಿ. ಒಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs ಫ್ಲೋ ತುಂಬಾ ಚೆನ್ನಾಗಿದೆ, ಈಗ ಒಂದು ಸ್ವಲ್ಪ ದಿನ ಒಂದು ನ್ಯಾರೋ ರೇಂಜ್ ನ ಬ್ರೇಕ್ಔಟ್ ಆಯ್ತು ಅಂದ್ರೆ 6,400 ಲೆವೆಲ್ಸ್ ನ ಇನ್ನು ಒಂದಷ್ಟು ಕಾಣುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಎಲ್ಲಾ ಕಡೆಯಿಂದ ಒಂದು FIIs ಫ್ಲೋ ಚೆನ್ನಾಗಿರೋದು ಮತ್ತೆ ಒಂದು ಮಾರ್ಕೆಟ್ ಮೂವ್ಮೆಂಟ್ 2 years ಇಂದ ಏನೊಂದು ಡಲ್ಲು ನ್ಯಾರೋ ಇದೆ ಅದನ್ನ ಬ್ರೇಕ್ ಆಗಿ ಒಂದು 6,400 ಲೆವೆಲ್ಸ್ ಹೋಗುತ್ತೆ, ಆ ರೀತಿ ಎಲ್ಲ ಅನ್ಸರ್ ಪ್ರಾಬಿಲಿಟಿ ಸರ್ಟನಿಟೀಸ್ ಇದ್ದಾಗ ನಮ್ಮ ರುಪಿ ಕೆಳಗಿರುವ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಅದರಿಂದ ಈಗ ಒಂದು 55 ರೇಂಜಸ್ ಇದಿರೋದು ಒಂದು 55.5-56 ರೇಂಜ್ ಅಲ್ಲಿ ತಿರ್ಗಾ ಕೆಳಗಡೆ ಬಂದು ಕರೆಕ್ಷನ್ ಬಂದು ತಿರ್ಗಾ 53 ರೇಂಜಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಈ ಪ್ರೆಸೆಂಟ್ ಲೆವೆಲ್ ಅಲ್ಲಿ ರುಪಿನ ನೀವು ಒಂದು ನ್ಯಾರೋ ರೇಂಜ್ ಆಫ್ 57-53 ನೇ ಕಂಟಿನ್ಯೂ ಆಗೋ ಸಾಧ್ಯತೆ ನೋಡ್ತೀನಿ. ಓಕೆ, ಈಗ ಮತ್ತೊಂದು ಕರೆ ನಾಗಮಂಗಲದಿಂದ ಶೀಲಾ ಅವರು ಕರೆ ಮಾಡಿದ್ರೆ. ನಮಸ್ಕಾರ ಶೀಲಾ ಅಂತ. ನಮಸ್ಕಾರ ಹೇಳಿ. ಶೀಲಾ ಅಂತ ಸರ್, ನಾಗಮಂಗಲದಿಂದ ಮಾತಾಡ್ತಾ ಇದ್ದೀನಿ. ಎಕ್ಸೈಡ್ ಇದು ತಗೊಂಡಿದ್ದೀನಿ, 142 ಇದ್ದೀನಿ ತಗೊಂಡಿದ್ದೆ, ಈಗ 193 ಬಂದಿದೆ. ಅದು ಮಾರೋದ ಅಥವಾ ಅದ ಹಾಗೆ ಇಟ್ಕೊಂಡು ಇನ್ನೊಂದ್ ಸ್ವಲ್ಪ ವೇಸ್ಟ್ ಮಾಡಿ ಕೊಡೋದ? ಮತ್ತೆ ಬಜಾಜ್ ಅಲ್ಲ ಸರ್ವಿಸಸ್ ಅಂತಿದೆಯಲ್ಲ, ಅದನ್ನು ತಗೊಂಡಿದ್ದೆ. 850 ಇದೆ, 10 shares ನ ತಗೊಂಡಿದ್ದೆ. ಅದು ಎಷ್ಟು ಇದ್ರಿಗೆ ಹೋಗುತ್ತೆ ಇವಾಗ ಮಾಡ್ಕೊಂಡ? ಅವರ ನೀವು 140 ರೇಂಜ್ ಅಲ್ಲಿ ಮೊದಲನೇ ಒಂದ್ ಸ್ಕ್ರಿಪ್ಟ್ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ. 140 ರೇಂಜ್ ಅಲ್ಲಿ ನೀವು ಎಕ್ಸೈಡ್ ಇಂಡಸ್ಟ್ರೀಸ್ ನ ಬೈ ಮಾಡಿದ್ರ ಅಂತಂದ್ರೆ, ಈಗ ಅದು 139.9 ಅಂದ್ರೆ 10 paisa ಮಾತ್ರ ಒಂದು ನಿಮ್ಮ ಬೈಯಿಂಗ್ ಲೆವೆಲ್ ಗಿಂತ ಕೆಳಗಿರ್ತದೆ. ನಾನ್ ನಿಮ್ಗೆ ಇಲ್ಲಿ
ಇಲ್ಲಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಯಾವ್ದಾದ್ರು ಸ್ಕ್ರಿಪ್ಟ್ ನ ಬೈ ಮಾಡುವಾಗ ಮೂರ್ ಪ್ರಶ್ನೆನ ನೀವು ಒಂದು ಕ್ಲಿಯರ್ ಮಾಡ್ಕೋಬೇಕು. ಅದೇನಂದ್ರೆ ಈಗ ಮೊದಲನೇದಾಗಿ ಯಾವ ಟ್ರೆಂಡ್ ಅಲ್ಲಿ ನೀವು ಬೈ ಮಾಡ್ತಿದ್ರಾ, ಅಂದ್ರೆ ಅಪ್ಪರ್ ಮೊಮೆಂಟಮ್ ಟ್ರೆಂಡ್ ಮಾರ್ಕೆಟ್, ಲೋವರ್ ಮೊಮೆಂಟಮ್ ಟ್ರೆಂಡ್, ಅಂದ್ರೆ ಒಂದು ಕ್ಲಿಯರ್ ಕೆಟ್ಟಾಗಿ ಹೇಳ್ತಾ ಇದೆ ನಿಮ್ಗೆ. ಅಪ್ಪರ್ ಮೊಮೆಂಟಮ್ ಟ್ರೆಂಡ್ ಅಂದ್ರೆ ಈಗ ಮಾರ್ಕೆಟ್ ಬುಲಿಶ್ ಇದೆಯಾ ಅಥವಾ ಬೇರೆ ಇದೆಯಾ ಅಂತ ನೋಡ್ಕೋಬೇಕಾಗ್ತದೆ. ಎರಡನೇದಾಗಿ ಏನ್ ನೋಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಒಂದು ಸ್ಕ್ರಿಪ್ಟ್ ನ ನೀವು ಪರ್ಸನಲಿ ಬೈ ಮಾಡ್ತಿರೋದನ್ನ ನೀವು ಯಾವ ಒಂದು ಅನಾಲಿಸ್ಟ್ ಅಲ್ಲಿ ಬೈ ಮಾಡ್ತಿದ್ದೀರಾ, ಅಂದ್ರೆ ನಿಮ್ಮ ಪರ್ಸನಲ್ ಅನಾಲಿಸ್ಟ್ ಅಲ್ಲಿ ಬೈ ಮಾಡ್ತಿದ್ದೀರಾ ಅಥವಾ ಯಾರು ಬೇರೆಯವರು ಅನಾಲಿಸ್ಟ್ ಗಳಿರ್ಬೋದು ಅಥವಾ ಬ್ರೋಕರ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೋ ಒಬ್ರು ಬೇರೆ ಯಾವ್ದೋ ಒಂದು ನ್ಯೂಸ್ ಪೇಪರ್ ನೋಡಿರ್ತೀರಾ, ಆ ಒಂದು ಪ್ರೆಡಿಕ್ಷನ್ ಮೇಲೆ ನೀವು ಬೈ ಮಾಡ್ತಿದ್ರ ಅಥವಾ ನಿಮ್ಮ ಪರ್ಸನಲ್ ನಾಲೆಜ್ ಇದೆ ನೋಡ್ಕೊಳ್ಳಿ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ನೀವು ಬೈ ಮಾಡ್ತಿರೋ ಟೈಮ್ ಪೀರಿಯಡ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಏನು ಅಂತ ಕೇಳ್ಕೊಬೇಕಾಗುತ್ತೆ. ಅಂದ್ರೆ ಈಗ ನಾನು ಎಕ್ಸೈಡ್ ಇಂಡಸ್ಟ್ರೀಸ್ ನ 140 ರೂಪಾಯಿ ಕೊಂಡ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಎರಡು ದಿನ ಇದನ್ನ ಹೋಲ್ಡ್ ಮಾಡೋದಕ್ಕೆ ನಾನು ಕೊಂಡ್ಕೊಂಡಿದ್ದೀನಿ ಅಥವಾ 2 ತಿಂಗಳ ಅಥವಾ 2 ವರ್ಷ ಅಂತ ನೀವು ಕೇಳ್ಕೊಬೇಕಾಗ್ತದೆ. ಅದ್ರ ಪ್ರಕಾರವಾಗಿ ಮತ್ತೆ ಈ ಮೂರು ಪ್ರಶ್ನೆ ನೀವು ಆನ್ಸರ್ ಮಾಡ್ಕೊಳ್ಳಿ. ಈಗ ನೀವು ಪ್ರೆಸೆಂಟ್ ಲೆವೆಲ್ ಎಕ್ಸೈಡ್ ಇಂಡಸ್ಟ್ರೀಸ್ ನ ನೀವು 1 ವೀಕ್ ಟರ್ಮಿನಾಲಜಿಸ್ ನನ್ನೇನಾದ್ರು ಕೇಳಿದ್ರೆ 140 ಇಂದ ಅದೇನ್ ಯೂಸ್ ಮೌಂಟ್ ಆಫ್ ಅರೌಂಡ್ 143 ಅಥವಾ ಲೋವರ್ ರೇಂಜ್ 135 ಮಾತ್ರ ಇರ್ತದೆ. ನೀವೇನಾದ್ರೂ ಒಂದು 2 to 3 months ಆರಿಜನ್ ನೋಡಿದ್ರೆ ಖಂಡಿತ ಈಗ ಪ್ರೆಸೆಂಟ್ ಲೆವೆಲ್ ಆಫ್ 2 to 3 months ಆರಿಜನ್ ಅಲ್ಲಿ ನಿಮ್ಗೆ ಒಂದು ನಾನು ಮಾತು ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಎಕ್ಸೈಡ್ ಇಂಡಸ್ಟ್ರೀಸ್ ಒಂದು 150 ರೇಂಜ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ ಈ ಪ್ರೆಸೆಂಟ್ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಬೈನಲ್ಲೇ ಇದೆ. ನೆಕ್ಸ್ಟ್ ಮಾತ್ ಏನ್ ಬರುತ್ತೆ, ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಸೊ ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನಲ್ಲಿ ನೀವು ಎಕ್ಸೈಡ್ ಇಂಡಸ್ಟ್ರೀಸ್ ಅಲ್ಲಿ ನೀವು ಎಷ್ಟು ಹೂಡಿಕೆ ಮಾಡಿದ್ರ, ಎಷ್ಟು ರಿಸ್ಕ್ ಫ್ಯಾಕ್ಟರ್ ತಗೋತೀರಾ ಅಂತ ನೀವು ನೋಡ್ಬೇಕಾಗುತ್ತೆ. ಎಷ್ಟು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ 140 ತಗೊಂಡ್ರೆ ಯಾವ್ದೋ ಒಂದು ನೆಗೆಟಿವ್ ಆಸ್ಪೆಕ್ಟ್ ಬಂದು ಎಕ್ಸೈಡ್ ಇಂಡಸ್ಟ್ರೀಸ್ 120 ರೂಪಾಯಿ ಬಂದಾಗ ಇಟ್ಕೋಬಾರ್ದು. ಅದನ್ನ ಒಂದು 140 ಅಂದ್ರೆ ಮ್ಯಾಕ್ಸಿಮಮ್ 135 ಸ್ಟಾಪ್ ಲಾಸ್, ಅಂದ್ರೆ 5 ಪಾಯಿಂಟ್ ಮಾತ್ರ ನಾನು ರಿಸ್ಕ್ ತಗೋತೀನಿ ಅದ್ರ ಮನಿ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಪ್ರಕಾರ ಯೋಚಿಸಿ ನೀವು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಈಗ ನಾವು ಶೇರುಪೇಟೆ ಕಡೆ ಗಮನ ಕೊಡೋಣ. ಮಂಗಳವಾರ ಮಧ್ಯಾಹ್ನ 3:45 to 5 ನಡೆದಂತಹ 75 ನಿಮಿಷಗಳ ಕಾಲ ನಡೆದಂತಹ ದೀಪಾವಳಿ ಮುಹೂರ್ತ ವಹಿವಾಟಿನಲ್ಲಿ ಬಿಎಸ್ಸಿ ಸೆನ್ಸೆಕ್ಸ್ 52 ಅಂಕ ಕುಸಿತದೊಂದಿಗೆ 18,618 ಅಂಕ ತಲುಪಿತ್ತು. ಹಾಗೆ ನಿಫ್ಟಿಯಲ್ಲಿ ನಾವು 17 ಅಂಕ ಕುಸಿತ ಕಂಡು 5,667 ನಿಫ್ಟಿ ಬಂದಿತ್ತು. ಹೌದು, ಈ ಸಾಮಾನ್ಯವಾಗಿ ಅಂದ್ರೆ 2007 ನಂತರ ಇದೇ ಮೊದಲ ಬಾರಿಗೆ ದೀಪಾವಳಿ ಮುಹೂರ್ತದಲ್ಲಿ ನಾವು ಕುಸಿತವನ್ನ ಕಂಡಿದ್ದೀವಿ. ಯಾಕೆ ಈ ತರ ಆಯ್ತು? ಒಂದು ಗ್ಲೋಬಲ್ ಮಾರ್ಕೆಟ್ ಅನ್ಸರ್ಟನಿಟಿ ಇತ್ತು ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಏನಂದ್ರೆ, ನಮ್ಮ ಐಐಪಿ ಡೇಟಾ ಆಲ್ಮೋಸ್ಟ್ 3 to 4% ಎಕ್ಸ್ಪೆಕ್ಟ್ ಮಾಡಿದ ಐಐಪಿ ಡೇಟಾ. ಪೂರ್ ಇಂಡಸ್ಟ್ರಿಯಲ್ ರಿಸಲ್ಟ್ಸ್ ಮತ್ತು ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ನಾವು ಅಬ್ಸರ್ವ್ ಮಾಡೋದು -0.3% ರೇಂಜ್ ಅಲ್ಲಿ ಬಂದಿದೆ. ಇವತ್ತು ಕೂಡ ಅದೇ ಕ್ಯಾರಿ ಆನ್ ಆಗಿ ಗ್ಯಾಪ್ ಡೌನ್, ಯೂಸ್ ಗ್ಯಾಪ್ ಡೌನ್ ಆಗೋದಿಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್. ಕನಿಷ್ಠ ಪಕ್ಷ ಅಂದ್ರೆ 25 ಪಾಯಿಂಟ್ ಕೆಳಗಡೆ ಗ್ಯಾಪ್ ಡೌನ್ ಆಗ್ತದೆ. ಸೊ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಇಂಡಿಯನ್ ಮಾರ್ಕೆಟ್ ನ ಇವತ್ ರಿಯಾಕ್ಷನ್ ನೋಡಿ ನಾವು ನೆಕ್ಸ್ಟ್ ಪ್ರಾಬಿಲಿಟೀಸ್ ನಾವು ನೋಡ್ಬೇಕಾಗುತ್ತೆ. ಓಕೆ, ಈಗಾಗಲೇ ಶಿವರುಪೇಟೆ ಓಪನ್ ಆಗಿದೆ. ಇಲ್ಲಿ ನಾವು 48 ಅಂಕ ನಿಫ್ಟಿಯಲ್ಲಿ ಕುಸಿತವನ್ನು ಕಾಣ್ತಾ ಇದೀವಿ. 5,621 ನಿಫ್ಟಿ ಬಂದಿದ್ರೆ ಸೆನ್ಸೆಕ್ಸ್ 161 ಅಂಕ ಕುಸಿತದೊಂದಿಗೆ 18,455 ಸೆನ್ಸೆಕ್ಸ್ ಇದೆ. ಈಗ ಇವನ್ನ ನೋಡಿ, ನಾವು ಇವತ್ತು ಈಗಾಗಲೇ ಓಪನ್ ಆಗಿರುವಂತ ಏಷ್ಯನ್ ಮಾರ್ಕೆಟ್ ಅಲ್ಲಿ ತುಂಬಾ ನೆಗೆಟಿವ್ ನೆಗೆಟಿವ್ ಒಳ್ಳೆ ದೊಡ್ಡ ಕುಸಿತವನ್ನ ಕಾಣ್ತಾ ಇದೀವಿ ನಾವು. ಈ ಎಸ್ಎಫ್ ನಿಫ್ಟಿ ಇರ್ಬೋದು, ಏಷ್ಯನ್ ಇತರ ಮಾರ್ಕೆಟ್ ಗಳಲ್ಲಿ ಕುಸಿತ ಆಗಿದೆ. ಇವತ್ತು ನಮ್ಮ ಭಾರತದ ಪೇಟೆ ಕೂಡ ಕುಸಿತ ಆಗಿದೆ. ಒಂದ್ ಕಡೆ ಐಐಪಿ ಡೇಟಾ, ಇನ್ನೊಂದ್ ಕಡೆ ಏಷ್ಯನ್ ಮಾರ್ಕೆಟೆಯ ಪರಿಣಾಮ. ಇವತ್ತು ಏನಾಗ್ತದೆ? ಇವತ್ತೇನಾಗ್ತದೆ ಅಂದ್ರೆ, ಮೊದಲನೇದಾಗಿ 12:30 ಅಂದ್ರೆ ಏನ್ ನಮ್ಮ ಲೈಕ್ ವರ್ಲ್ಡ್ ಮಾರ್ಕೆಟ್ ನ ಕಿಂಗ್ ಡೋ ಜೋನ್ಸ್ ಓಪನ್ ಆಗುತ್ತೆ ಅವಾಗ ಕಾಯ್ಬೇಕಾಗುತ್ತೆ. ಎರಡನೇದಾಗಿ ನೆಕ್ಸ್ಟ್ ನಮ್ಮ ಒಂದು ಕರೆನ್ಸಿಯ ಒಂದು ಸ್ಪೆಕ್ಯುಲೇಷನ್ ಯಾವ ರೇಂಜ್ ಗೆ ಇವತ್ತಿರುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕರೆನ್ಸಿ ಆಲ್ಮೋಸ್ಟ್ ಓಪನ್ ಆಗಿ ಒಂದು ಆಲ್ಮೋಸ್ಟ್ 10 to 12% ಕೆಳಗಡೆ ಓಪನ್ ಆಗಿದೆ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ ಆಗ್ತದೆ. ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇವತ್ತಿನ ಒಂದು ಫಂಡ್ಸ್ ಏನಿದೆ, ಯಾಕಂದ್ರೆ ಕಳೆದ ಒಂದು ಆಲ್ಮೋಸ್ಟ್ 3 ಡೇಸ್ ಇಂದ ಮಾರ್ಕೆಟ್ ತುಂಬಾ ಡಲ್ ಮೂಮೆಂಟ್ ಮೇಲೆ ಕಂಟಿನ್ಯೂ ಆಗಿದೆ. ಯಾವ್ದು ಒಂದು ಫಂಡ್ಸ್ ಇರೋದ್ರಿಂದ ಅಥವಾ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡೋದಿರುತ್ತೆ, ಇದನ್ನೆಲ್ಲ ಒಂದು ಕನ್ಸಿಡರೇಷನ್ ತಗೊಂಡ್ರೆ ಮಾರ್ಕೆಟ್ ಸ್ವಲ್ಪ ವೊಲಟಾಲಿಟಿ ರೇಂಜ್ ಜಾಸ್ತಿ ಇರುತ್ತೆ ಅಂತ ಇವತ್ತು ಹೇಳ್ತೀನಿ ನಾನು. ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇವತ್ತಿನ ಬಂದ